ಕಡೆ ಯಲಂಕಾ ಕ್ಷೇತ್ರದಲ್ಲಿ ಹಿಂದೆ ಬೇರೆ ಬೇರೆ ಏರಿಯೆಲ್ಲ ಬರ್ತಿತ್ತು, ನಿಮ್ಗೆ ಗೊತ್ತಿದೆ. ಇವಾಗ 2007-08 ಡಿವೈಡಾಗಿ ಬಂದು ಉಳ್ಕೊಂಡಿದೆ. ಇಲ್ಲಿ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ನವರು ಗೆದ್ದು ಬಂದಿದ್ದಾರೆ ಯಲಂಕಾ ಅಸೆಂಬ್ಲಿಯಲ್ಲಿ. ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ಅದಾದಮೇಲೆ 3 ಸಾರಿ ದಳದವರು ಗೆದ್ದವ್ರೆ, 1985, 1994 2 ಸಾರಿ. ಇನ್ನು ಬಿ ಜೆ ಪಿ 15 ಸಾರಿ ಗೆದ್ದಿದ್ದಾರೆ ಇಲ್ಲಿ ವಿಶ್ವನಾಥ್ ಅಂತೇಳಿ. ಹಾಂ, 15 ವರ್ಷ, 2008, 2013, 2018 15 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಆಗಿದೆ ಅಂದರೆ ಅದು ಜೀರೋದಲ್ಲಿದೆ. ನೀವು ಯಾವುದೇ ಹಳ್ಳಿಗಳಿಗೆ ಹೋಗಿ, ನಾಗರಿಕ ಸೌಲಭ್ಯ ಇಲ್ಲ, ನೀರಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಸಮುದಾಯ ಭವನಗಳಿಲ್ಲ, ಮಶಾಣ ಇಲ್ಲ, ಒಂದು ಲೈಬ್ರರಿ ಇಲ್ಲ. ಅರ್ಜೆಂಟಾಗಿ ಹೋಗಿ ಹತ್ರದಲ್ಲಿ ಸಿಗ್ತದಪ್ಪ ಅಂತ ಓದೋಕ್ಕೊಂದು ನೆಟ್ಟಿಗಿರೋ ಕಾಲೇಜ್ ಇಲ್ಲ, ಅಥವಾ ಒಂದು ಕ್ವಾಲಿಟಿ ಇದು ಸರ್ಕಾರಿ ಶಾಲೆಗಳಿಲ್ಲ. ಸರ್ಕಾರಿ ಶಾಲೆಗಳಿದ್ದರೆ ಅಲ್ಲಿಗೆ ಮಾಸ್ಟರ್ ಇರಲ್ಲ, ಮಾಸ್ಟರ್ ಇದ್ದರೆ ಬೆಂಚ್ ಇರಲ್ಲ. ಯಲಂಕ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಬಡವರು, ಅದರಲ್ಲೂ ಎಸ್ ಸಿ ಎಸ್ ಟಿಗಳು ಜಾಸ್ತಿ ಇದ್ದಾರೆ. ಸುಮಾರು 1.25 ಕೋಟಿ ಇದ್ದಾರೆ ಇಲ್ಲಿ. ಒಕ್ಕಲಿಗರು ಸೆಕೆಂಡ್ ಇದ್ದಾರೆ. ಮುಸ್ಲಿಮ್ಸ್ ಒಂದು 28,000 ಇದ್ದಾರೆ. ಈ ಎಲ್ಲ ಸಮುದಾಯಗಿರೋ ಬಡವರು ಕೂಡ ಸೇರ್ಕೊಂಡು ಬಗರಿಗೂ ಸಾವಳಿ ಮಾಡ್ತಾಯಿದ್ದಾರೆ. ಒಂದು 25,000 ಅರ್ಜಿಗಳು ಪೆಂಡಿಂಗ್ ಇದೆ. 30 ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅವರಿಗೆ ಪತ್ರ ಕೊಟ್ಟಿಲ್ಲ. 25,000 ಇದ್ದರೆ ಕನಿಷ್ಠ ಆದರೆ ಒಂದು 75,000 ಒಂದು 1 ಲಕ್ಷ ಜನಕ್ಕೆ ಊಟ ತಕ್ಕಂಥ ಜಾಗ ಅದು. ಇದುವರೆಗೂ ಪತ್ರ ಕೊಟ್ಟಿಲ್ಲ. ಯಾವುದೇ ಊರಲ್ಲಿ ಮಶಾಣಗಳಿಲ್ಲ. ಸುಮಾರು 5,000-6,000 90% ಸಿ ಮತ್ತು ಸಿಯಲ್ಲಿ ಬಡವರು ಕಟ್ಟಿರೋ ಮನೆಗಳು ಕೊಡಬೇಕು ಪತ್ರ, ಅದಕ್ಕೂ ಕೂಡ ಕೊಟ್ಟಿಲ್ಲ. ಜತೆಯಲ್ಲಿ ವಿಶ್ವನಾಥ್ ಅವರು ಅಧಿಕಾರಕ್ಕೆ ಬಂದಮೇಲೆ 2018 ಶ್ರೀರಾಮಕಾಂತರ ಬಡಾವಣೆಗೆ 3,500 ಎಕರೆ ಭೂಮಿ ಹಕ್ಕೋರಾಯಿತು. ಆ ಟೈಮ್ನಲ್ಲಿ ಕಾಂಚೀರಾಮ್ ನಗರ ಕೂಡ ಬತ್ತಿತ್ತು. ನಾವೆಲ್ಲ ಹೋರಾಟ ಮಾಡಿ 100 ಎಕರೆ ಜಾಗ ಬಿಡಿಸಿದ್ವಿ. ಕೋರ್ಟ್ಗೆ ಹೋದರು, ಕೋರ್ಟ್ ರೈತರ ಪರವಾಗಾಯಿತು. ಮತ್ತೆ ಸರ್ಕಾರ ಮತ್ತು ಬಿ ಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಹೋಗೋದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಮನೆ ಸುಪ್ರೀಂ ಕೋರ್ಟ್ 17-18 ಯಾರು ಮನೆ ಕಟ್ಟಿಕೊಂಡು ಎಲ್ಲ ದಾಖಲೆ ಇದೆ ಅವ್ರಿಗೆ ಬಿಟ್ಟು ಉಳಿದಿದ್ದಲ್ಲ ತಾಮಕ ಅಂತ ಆರ್ಡರ್ ಮಾಡಿಬಿಡ್ತು. 17 ಊರಲ್ಲಿದ್ದಂಥ ಇವತ್ತು ರೈತರು ಎಲ್ಲ ಭೂಮಿನ ಕಳ್ಕೊಂಡವ್ರೆ. ಅಲ್ಲಿ ಏನಿತ್ತು, ದ್ರಾಕ್ಷಿ ಇತ್ತು, ಮಾವಿತ್ತು, ಆಮೇಲೆ ತರಕಾರಿ ಬೆಳೆಯಂಥ ಜಾಗಗಳಿತ್ತು, ತೋಟಗಳಿತ್ತು, ಇವೆಲ್ಲರನ್ನೂ ಕಳ್ಕೊಂಡಿದ್ದಾರೆ. ಇದೇ ವಿಶ್ವನಾಥು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬುಲ್ಡೋಜರ್ಗಳೆಲ್ಲ ಬಂದರೆ ಅಡ್ಡವಾಗಿ ಮನಿಕೆತ್ತಿದ್ದ, ನನ್ನ ಜೀವ ಬೇಕಾದ್ರೆ ಬಿಡ್ತೀನಿ, ಜಾಗನ ಬಿಡಲ್ಲ ಅಂಥೇಳಿ. ಈಗ ಆತನೇ ಬಿ ಡಿ ಎ ಚೇರ್ಮನ್ ಆಗಿದ್ದಾನೆ, MLA ಆಗಿದ್ದಾನೆ. ಬಿಡಿಸ್ಬೋದಾಗಿತ್ತು. ಹೆಂಗೆ ಬಿಡಿಸ್ಬೋದಾಗಿತ್ತು, ಸರ್ಕಾರದಿಂದ ಬಿಡಿಸೋಕ್ಕಾಗಲ್ಲ, ಸುಪ್ರೀಂ ಕೋರ್ಟಲ್ಲಿ ಅವರು ಅಫೀಲ್ ಹಾಕ್ಬೋದಾಗಿತ್ತು, ಅಥವಾ ಸುಪ್ರೀಂ ಕೋರ್ಟ್ಗೆ ಸರ್ಕಾರನ ಕನ್ವಿನ್ಸ್ ಮಾಡಿ ಅಫೀಲ್ ಹಾಕ್ಸ್ಬೋದಾಗಿತ್ತು. ಈ ಜಾಗ ರೈತರ ಹಿತವನ್ನು ಕಾಪಾಡಬೇಕಾಗಿದೆ, ಅವರಿಗೆ ಬಿಟ್ಕೊಡಬೇಕಾಗಿದೆ, ಅದರಿಂದ ಇಂಥ ಫಲವತ್ ಭೂಮಿ ಯಾವುದಿದೆ ಅದನ್ನು ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಮಾಡೋದಾಗಿತ್ತು. ಅದು ಕೂಡ ಇವತ್ತು ವಿಶ್ವನಾಥ್ ಮಾಡಲಿಲ್ಲ. ವಿಶ್ವನಾಥ್ ಏನು ಹೇಳ್ತಾರೆ, MLA ನಾನು 10,000 ಮನೆಗಳು ಕೊಟ್ಟಿದ್ದೀನಿ ಬಡವರಿಗೆ ಅಂತ ಹೇಳ್ತಾರೆ. ಎಲ್ಲಿಂದ ತಮ್ಮನ್ನು ಕೊಟ್ಟು 10,000 ಮನೆಗಳನ್ನ, ಯಾರು ಬಗರಿಗೂ ಸಾವಿ ಮಾಡ್ತೀವಿ, ಬಡವರು ಅವ್ರದ್ದೇ ಕಿತ್ಕೊಂಡು ಮನೆಗಳನ್ನು ಮಾಡಿ 80% ಬೆಂಗಳೂರಿಗೆ ಮಾರಿಯವರೆ, ಇನ್ನು 20% ಮಾತ್ರ ಸ್ಥಳೀಯರಿಗೆ ಸಿಕ್ಕಿದೆ. ಇವತ್ತು ನನ್ನ ಮನೆಯಲ್ಲಿ 3-4 ಕುಟುಂಬಗಳು ವಾಸ ಮಾಡ್ತಾರೆ, 10x15, 10x20 ಆ ಜನಗಳಿಗೆ ಇವತ್ತು ಕೂಡ ಮನೆಗಳಿಲ್ಲ. ಆಮೇಲೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾರೆ, ಎಲ್ಲರ ಮೇಲೂ ರೌಡಿ ಲಿಸ್ಟು, ಕ್ರಿಮಿನಲ್ ಕೇಸು. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಇವತ್ತು ಬಡವ್ರ ಬಗ್ಗೆ ಮಾತಾಡೋಕ್ಕೆ ಯಾರೇ ಲೀಡ್ರ್ ಹೋಗೋಕ್ಕಾಗಲ್ಲ, ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿ ಹೋಗೋಕ್ಕಾಗಲ್ಲ, ರೈತರ ಬಗ್ಗೆ ಹೋರಾಟ ಮಾಡೋಕ್ಕಾಗಲ್ಲ, ದನಿ ಎತ್ತಕ್ಕೂ ಆಗಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಯಾವುದು ಸುಪ್ರೀಮು, ಒಂದು ಶಾಸಕಾಂಗ ಅದು ಮಾಡಿದ ಕಾರ್ಯಾಂಗ ಇಂಪ್ಲಿಮೆಂಟೇಷನ್ ಮಾಡಬೇಕು, ಎರಡೂ ಸೇರಿಲ್ಲಾಂಗ ನ್ಯಾಯಾಂಗ ಎತ್ತಿಡಿಬೇಕು. ಈ ಶಾಸಕಾಂಗ ಎಲ್ಲ ಇಂಥ ಶಾಸಕರಾಗಿರೋದ್ರಿಂದ ಕಾರ್ಯಾಂಗ ಕೆಲಸ ಮಾಡ್ತಾ ಇಲ್ಲ. ಈ ಎರಡೂ ಸೇರಿಲ್ಲ ಎತ್ತಿಡಬೇಕಾದ್ರೆ ನ್ಯಾಯಾಂಗ ನಿಮ್ಗೆ ಗೊತ್ತಿದೆ, ಅದು ಬಾಯ್ಬಿಟ್ಟು ಹೇಳೋಂಗಿಲ್ಲ. ಇನ್ನು 4ನೇದು ಪತ್ರಿಕಾ ರಂಗ. ಪತ್ರಿಕಾ ರಂಗ ಯಾರೋ ಒಂದಷ್ಟು ಒಂದು 20-25% ಜಿಲ್ಲಾ ತಾಲೂಕು ಮಾಡಿದವ್ರು ಬಿಟ್ಟರೆ ಇನ್ನು 75% ಪತ್ರಿಕಾ ರಂಗ ಯಾರು ಮೀಡಿಯಾ ಯಾರು ಕಲಿತು ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಯಲಂಕ ಕ್ಷೇತ್ರದಲ್ಲಿ
ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ಅಲ್ಲಿಗೆ 5 ಬಜೆಟಲ್ಲಿ ಎಷ್ಟಾಯ್ತು ಅಂದ್ರೆ 2500 ಕೋಟಿ ಆಯಿತು. ವಿಶ್ವನಾಥ್ ಅಂತಾರೆ ಅವನು 1000 ಕೋಟಿ ತಗೊಂಡವ್ರೆ, ನೀವು ನೋಡಿಬೇಕಾದ್ರೆ ಬಜೆಟ್ ತೆಗೆದು ಎಲ್ಲಿ ಹೋಯ್ತಾ ದುಡ್ಡು ಅಂತ. ಸುಳ್ಳು ಬಿಲ್ಲುಗಳು ಮಾಡೋದು, ದುಡ್ಡುಗಳ ಲೂಟ್ ಮಾಡೋದು ಒಳಗಿದೆ. ಈ ಜನದಲ್ಲಿ ಜಾಗೃತಿ ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ. ಅವ್ರ ಮನಸ್ಸಲ್ಲಿ ಏನು ಬಂದಿದೆ, ಏ ಬಿಡ ಏನೇ ರೈತ ಸಂಘದವ್ರದ್ದು, ಅವ್ರಿಗೊಂದಷ್ಟು ಹಂದಿ ಕೊಡಿಸಿದ್ರೆ ಕುರಿಗಳು ಕೊಡಿಸಿದ್ರೆ ಸಾಕು, ಒಟ್ಟಾಕ್ತಾರೆ. ಎಷ್ಟೇನು ಬಿಡ್ರಿ, 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ಅವ್ರು ಓಟಲ್ಲ ನಮ್ಮ ಜೋಬಲ್ಲಿದೆ ಅಂತಕ್ಕಂಥ ತಿಳ್ಕೊಂಡಿದ್ದಾರೆ. ಅದರಿಂದ ಬಹುಜನ ಸಮಾಜ ಪಾರ್ಟಿದು ನನ್ನ ಒಂದು ಕಳಕಳಿ ಮನವಿ ಏನೆಂದರೆ, ಇಡೀ ಕರ್ನಾಟಕ ನಗರ ಜಿಲ್ಲಾ ಅದರಲ್ಲೂ ಯಲಂಕ ಜನ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಆಲ್ಟರ್ನೇಟಿವ್ ಇವರು ಅವರೆಲ್ಲ. ಇವತ್ತು ಮುನಿಯೇಗೌಡ ದಾಸರಳ್ಳಿ ಕಡೆಯಿಂದ ಭಾಳಷ್ಟು ದುಡ್ಡು ಕಾಸು ಮಾಡ್ಕೊಂಡು ಯಲಂಕಕ್ಕೆ ಬಂದಿದ್ದಾರೆ. ಏ ಬಿಡ ಜನ ಹತ್ರ ಓಟ್ ಕೊಂಡ್ಕೊಬೋದು ಅಂತೇಳಿ. ಅದೇ ಥರ ಕೇಶವ ಆತ ಕೂಡ ಭಾರತೀ ನಗರದಿಂದ ಪ್ರೆಸಿಡೆಂಟ್ ಅವನಿಂದ ಆತ ಅಷ್ಟು ದುಡ್ಡು ಮಾಡ್ಕೊಂಡು ಅವನು ಬಂದಿದ್ದಾನೆ. ದಳದವರು ಒಂದು ಟೈಮ್ಗೆ ಒಬ್ಬರಿಗೆ ಕೊಡೋಲ್ಲ ಟಿಕೆಟು, ಅವರು 5-6 ಜನದ ಹತ್ರ ದುಡ್ಡು ತಗೊಂಡಿರ್ತಾರೆ, ಯಾರಿಗೋ ಒಬ್ಬರಿಗೆ 15 ದಿನದಿಂದ ಇದ್ದಂಗೆ ಟಿಕೆಟ್ ಕೊಡ್ತಾರೆ. ಕಾಂಗ್ರೆಸ್ದು ಅದೇ ಗೋಳು. ಅದರಿಂದ ಬಹುಜನ ಸಮಾಜ ಪಾರ್ಟಿ ಮಾತ್ರ ಇದನ್ನೆಲ್ಲ ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ನಾವೆಲ್ಲ 30-35 ವರ್ಷ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿರೋರು, ಬೌರ್ಗ್ ಸಾಗುಳಿ, ಗ್ರೀನ್ ಬೆಲ್ಟಿ, ಅಟ್ರಾಸಿಟಿ, ಸ್ಯಾಂಡಿ ಲ್ಯಾಂಡು, ಫಾರೆಸ್ಟ್ ಲ್ಯಾಂಡು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು. ನಾನು ಹಿಂದೆ ನಿಮಗೆಲ್ಲ ಗೊತ್ತಿದೆ, ನಾನು ಒಂದು 30 ವರ್ಷಕ್ಕಿಂತ ನಾನು ಟ್ರೇಡಿಂಗ್ ಲೀಡರ್ ಆಗಿದ್ದೆ ಒಂದು ಭಾಳ ವರ್ಷಗಳ ಕಾಲ. ನಾನು ಅದಕ್ಕೆ ಜೀವನ ಬಿಡಿಸಿದ್ದೀವಿ. ಮಾನತ ಟೆಕ್ ಪಾರ್ಕ್ ಕೂಡ ಎಲ್ಲ ಕಾಲುವೆಗಳು ಮುಚ್ಚಾಕಿದ್ರು, 30 ಎಕರೆಯಲ್ಲಿ ಬಿಡಿಸಿದ್ದೀವಿ. ಈ ರೀತಿ ಬಹುಜನ ಸಮಾಜ ಪಾರ್ಟಿ ಇವತ್ತು ಎಲ್ಲೇ ಭೂಮಿ ಸಮಸ್ಯೆ ಇರಲಿ, ನೀರು ಸಮಸ್ಯೆ ಇರಲಿ, ರೈತರ ಸಮಸ್ಯೆ ಇರಲಿ, ಕಾರ್ಮಿಕರದಿರಲಿ, ಯಾವುದೇ ಜಾತಿ ಬಡವರ ಮೇಲೆ ದೌರ್ಜನ್ಯ ಮಾಡಿದಾಗ ಅದನ್ನು ನಾವು ಮಾಡ್ಕೆ ಬಂದಿದ್ದೀವಿ. ಅದರಿಂದ ಯಲಂಕ ತಾಲೂಕಿನ ಮತದಾರರು, ಇಲ್ಲಿ 8 ಲಕ್ಷ ಚಿಲ್ಲರೆ ಮತದಾರರು ಪಾಪ್ಯುಲೇಷನ್ ಇದೆ. ಅಲ್ಲಿ ದುಡ್ಡು ಇವರು ವಿಶ್ವನಾಥ್ ಹತ್ರ ಭಾಳ ದುಡ್ಡಿದೆ. ನಾನು ಐಟೈ ಟ್ರೇಡ್ ಯೂನಿಯನ್ ಲೀಡರ್ ಇದ್ದಾಗ ಆತ ಬಂದು HL ಎಂಪ್ಲಾಯ್ ಇದ್ದ ಆತ. ಇವತ್ತು 1000 ಕೋಟಿ ಮಾಡಿದ್ದಾರೆ, ಮಾಡಲಿ. ಅದು ಕೇಳೋಕ್ಕೆ ವೆಂಕಟರಾವ್ ಟ್ಯಾಕ್ಸ್ ತರಿದ್ರೆ ಆ ವಿಚಾರ ಬೇರೆ. ಬಟ್ ನಮ್ಮ ಮಾನದಂಡ ಬಿಟ್ಟರೆ ಒಂದು ಬದಲಾವಣೆ ಮಾಡಬೇಕನ್ನೋದು ಯಾರು ಕೂಡ ತಲೆಯಲ್ಲಿಲ್ಲ. ಅದರಿಂದ ದಯವಿಟ್ಟು ನಾನು ವಿಚಾರವಂತರಲ್ಲಿ, ವಿದ್ಯಾವಂತರಲ್ಲಿ, ಪ್ರಜ್ಞಾವಂತರಲ್ಲಿ, ಹೋರಾಟಗಾರರಲ್ಲಿ, ಪತ್ರಕರ್ತರಲ್ಲಿ, ಸಮಾಜದ ಕಳಕಳೆ ಇರತಕ್ಕಂಥ ಸಮುದಾಯಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂದೀಪ್ ಅವರಿಗೆ ಮತ ಕೊಡಬೇಕು ಅಂತ ನಾವು ಕೇಳ್ತೀವಿ. ಮತ ಒಂದು ಮೌಲ್ಯ ನೋಡಿ, ಅಂಬೇಡ್ಕರ್ ಏನು ಮಾಡಿದ್ದಾರೆ, ಭಿಕ್ಷೆ ಬೇಡನಿಗೂ ಒಂದೇ ಓಟು, ಪ್ರಧಾನಿಗೂ ಒಂದೇ ಓಟು, ಟಾಟಾ ಬಿರ್ಲಾಗೂ ಒಂದೇ ಓಟು, CMಗೆ ಒಂದೇ ಓಟು, ಯಾರಿಗೂ ಅರ್ಧ ಇಲ್ಲ ಕಾಲಿಲ್ಲ. ಇಂಥ ಅದ್ಭುತವಾದ ಪ್ರಜಾಪ್ರಭುತ್ವ ಜಗತ್ತಲ್ಲಿ ಯಾವ ಭಾಗದಲ್ಲೂ ಕೂಡ ಇಲ್ಲ. ಹಾಗಾಗಿ ಯಲಂಕ ಕ್ಷೇತ್ರದಲ್ಲಿ ಮತದಾರರು ಕಾಂಗ್ರೆಸ್ ನೋಡಿದ್ದೀರಾ, BJP ನೋಡಿದ್ದೀರಾ, ದಳ ನೋಡಿದ್ದೀರಾ. ಬಹುಜನ ಸಮಾಜ ಪಾರ್ಟಿ ಕೂಡ ರಾಷ್ಟ್ರೀಯ 3ನೇ ದೊಡ್ಡ ಪಾರ್ಟಿ ಇಂಡಿಯಾದಲ್ಲಿ. ನಮ್ಮದು 2014 41 MP ಲೋಕಸಭಾ ರಾಷ್ಟ್ರ ಕೆಟ್ಟ ಬಿಲ್ ತಡೆಯೋರು ಒಳ್ಳೆ ಬಿಲ್ ಪಾಸ್ ಮಾಡೋದು. ಬಳ್ಳಾರಿ ರೆಡ್ಡಿಗಳೆಲ್ಲ ಹೋಗಿದ್ದು, ನಾವು ಕ್ವಶನ್ ರೈಸ್ ಮಾಡಿದಾಗ ದೇವೇಗೌಡ ಶಿವಸಲ್ಲಿ ಎಲ್ಲ ಹೋಗಿದ್ದು. ಅದರಿಂದ ಯಲಂಕ ಕ್ಷೇತ್ರದ ಒಂದು ಬದಲಾವಣೆ ಆಗಬೇಕಾದ್ರೆ ಅಲ್ಲಿ ಭಾಳ ಜನರು ತೊಂದರೆ ಸಿಕ್ಕಾಕೊಂಡು ಪಾಪ ಒದ್ದಾಡ್ತಾ ಇದ್ದಾರೆ. ಯಾರು ವಿಶ್ವನಾಥ್ಗಾಗಲ್ಲ, ಅವ್ನ ವಿರುದ್ಧ ಮಾತಾಡಿದ್ರು, ಪೊಲೀಸ್ ಕೇಸ್ ಹಾಕ್ಸೋದು, ರೌಡಿ ಲಿಸ್ಟ್ ಮಾಡಿಸೋದು, ಗುಂಡಾಕ್ಟ್ ಹಾಕ್ಸೋದು, ಇಲ್ಲ ಯಾರು ರೌಡಿಗಳನ್ನ ಬಿಟ್ಟು ಗಲಾಟೆ ಮಾಡಿಸೋದು. ಅದಕ್ಕೆ ಈ 3 ಪಾರ್ಟಿಗಳನ್ನ ನೀವು ತಿರಸ್ಕರಿಸಿ ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿಯಾದಂಥ ಸಂದೀಪ್ ಅವರಿಗೆ ಮತವನ್ನು ಕೊಡಬೇಕು ಅಂತೇಳಿ ನಾನು ಕಳಕಳಿ ಮನವಿಯನ್ನು ಮಾಡ್ತೀನಿ. ಆಯ್ಕೆ ಮಾಡಿರೋದು ಯಾರು, ಹಿಂದೆ ಇದ್ದು ಪ್ರಸನ್ನ MLA ಅವ್ನ ಫಾಲೋವರ್ಸು, ಅದಾದಮೇಲೆ ಕಂಪ್ಲೀಟ್ ಮಾಡ್ತಾ ಇರೋದು ವಿಶ್ವನಾಥ್ ಫಾಲೋವರ್ಸ್ ಎಲ್ಲ, ವಿಶ್ವನಾಥ್ ಫಾಲೋವರ್ಸು. ಇಲ್ಲಿ ಗ್ರೀನ್ ಬೆಲ್ಟಲ್ಲಿ ಎಷ್ಟು ಲೆವೆಟ್ರಲ್ಲಿ ನಡೀತಾ ಇದೆ, ಒಬ್ಬ ಬಡವೈರನ 10x10 ಸೈಟ್ ಕಟ್ಕೊಂಡ್ರೆ ತುಟ್ಕೊಳ್ತಾರೆ. 3 ತಿಂಗಳಿಗಿಂದೆ ಕುಂಬಾರಳ್ಳಿನಲ್ಲಿ ಯಾರೋ ಬಡವ್ರಿಗೆ ನಮ್ಮ ಮನೆ ಕಟ್ಕೊಂಡಿದ್ರೆ ಒಂದು 30 ಪಾರ್ಟಿ ಬುಲ್ಡೋಜರ್ ತಂದು ಕೆಡವೇ ಬಿಟ್ಟರು. ಅವ್ರು ಇಡೀ ಕ್ಷೇತ್ರದಲ್ಲಿ ಹಂಗಾರ ಸರ್ಕಾರಿ ಜಾಗದಲ್ಲಿ ಮನೇಲಿ ಕಟ್ತಾವ್ರೆ, ಗ್ರೀನ್ ಬೆಲ್ಟಲ್ಲಿ ಲೇಔಟ್ ಮಾಡ್ತಾವ್ರೆ, ಕೇಳೋರು ಯಾರೂ ಇಲ್ಲ. ಈ ಕಾಂಗ್ರೆಸ್ಸು ದಳದವ್ರಿಗೆ ಫಸ್ಟ್ ಆಫ್ ಆಲ್ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇದ್ದರೂ ಕೂಡ ಸಿಕ್ ತಗೊಂಡು ಅವ್ರು ಹೋರಾಟ ಮಾಡೋಕೆ ಅವ್ರು ರೆಡಿ ಇಲ್ಲ. ನಮ್ಮದು ಯಾವುದೇ ಊರಲ್ಲಿ ಪ್ರಾಬ್ಲಮ್ ಅಂದರೂ BSP ಅಟೆಂಡ್ ಮಾಡ್ತಾನೇ ಇದ್ದೀವಿ ನಾವು. ಕುಂಬಾರನ ಜಮೀನು ಕಟ್ಕೊಳಕ್ಕೆ ಹೊರಟರು, ಅದು ಹೋರಾಟ ಮಾಡಿದ್ವಿ. ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಬಂತು ರೇಪ್ಗಳು, ಕೊಲೆಗಳು, ಮಲ್ಡ್ರು, ಮತ್ತೊಂದಿಂದ ಏನೆಲ್ಲ ಬಂತು ಮಾಡಿದ್ವಿ. ಆಮೇಲೆ ಇದ್ರದ್ದು ಹೆಸರುಘಟ್ಟ ಗ್ರೇಟ್ ಏನು 50 ರನ್ನ ಪರಿಸರ ಅದಕ್ಕೆ ತರ ಕೊಟ್ಟಿದ್ದಾರಲ್ಲ, ಅದರದ್ದು ಕೂಡ ನಾವೆಲ್ಲ ಹೋರಾಟ ಮಾಡಿ ಸರ್ಕಾರಕ್ಕೆಲ್ಲ ಮೆಮೊರಂಡಮ್ ಕೊಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೀವಿ. ಅದರಿಂದ ಇವತ್ತು ಬಹುಜನ ಸಮಾಜ ಪಾರ್ಟಿ ಹೋರಾಟ ಮಾಡ್ತಾ ಇದೆ, ಬಟ್ ರಾಜಕೀಯ ಶಕ್ತಿ ಕೊಟ್ಟರೆ ಅದನ್ನ ಮಾಡ್ತೀವಿ. ಭೂಕಬಳಿಗೆ ಮಾಡ್ತಾರೆ, ಬೇರೆ ಯಾರಲ್ಲ ರೀ, ಕಂಪ್ಲೀಟ್ ಎಲ್ಲ ವಿಶ್ವನಾಥನ ಕಡೆಯವರೆ, ರೌಡಿಸಮ್ ಮಾಡೋರು ಕೂಡ ಅವರೇನೆ. ಈ ತಹಸೀಲ್ದಾರರು ACಗಳೆಲ್ಲ ಎಲ್ ಪ್ಲೇಸ್ ಹಾಕ್ಕೊಳ್ತಾವ್ರೆ, ಯಾಕಂದರೆ
ತಹಸೀಲ್ದಾರರಿಗೆ ಬೆಂಗಳೂರು ಸುತ್ತಮುತ್ತ ಯಲಹಂಕಿಗೆ ಬರಬೇಕಾದ್ರೆ 5 ಕೋಟಿ ಕೊಡಬೇಕು ಒಂದು ವರ್ಷಕ್ಕೆ ಎಸಿಗೆ 15 ಕೋಟಿ ಕೊಡಬೇಕು ಅರ್ಬನ್ ಡಿಸಿಗೆ 50 ಕೋಟಿ ಕೊಡಬೇಕು ಇನ್ಸ್ಪೆಕ್ಟರ್ಗೆ 50 ಲಕ್ಷ ಕೊಡಬೇಕು ಸಬ್ ಇನ್ಸ್ಪೆಕ್ಟರ್ಗೆ ಒಳ್ಳೆ ಪಿಟಿಷನ್ ಅಲ್ಲಿ ಭೂಗಬಳಿಕೆ ಮಾಡೋ ಜಾಗ ಆದ್ರೆ 50 ಲಕ್ಷ 1 ಕೋಟಿ ಕೊಡಬೇಕು ಹಿಂಗಿರುವಾಗ ಯಾರಿಗೋಸ್ಕರ ಟೇಷನ್ ತಾಲೂಕು ಆಫೀಸ್ ನಡೀತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ಮಾಫಿಯಾಗಳಿಗೆ ದೊಡ್ಡ ದೊಡ್ಡ ಭೂಗಳರಿಗೆ ಅದು ವಿಶ್ವನಾಥ್ ಯಾರಿಗೆ ಒಳಗಾಕಿದ್ರೆ ಆಗ್ತಾರೆ ಬಿಡಿ ಅಂದ್ರೆ ಬಿಡ್ತಾರೆ ಅವ್ರಿಗೋಸ್ಕರ ನಡೀತಾ ಇದ್ದಾರೆ ಆ ಎಲ್ಲದೂ ಬದಲಾವಣೆ ಆಗಬೇಕಾದ್ರೆ ಬಹುಜನ ಸಮಾಜ ಪಾರ್ಟಿ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಸೆಟ್ಟಿ ಅಂತ ಬಿಜೆಪಿಯಿಂದ ಬಿಎಸ್ಪಿಗೆ ಬಂದಿದ್ದಾರೆ ಅವರಿಗೆ ಬಿ ಫಾರಂ ಕೂಡ ಲೇಟ್ ಆಗ್ಬಿಡ್ತು ನಮ್ಮ ಒಂದು ಬೆಂಬಲದ ಅಭ್ಯರ್ಥಿಯಾಗಿ ಅವರು ಕೂಡ ಗೆಲ್ತಾರೆ ಅದೇ ತರ ಕರ್ನಾಟಕದಲ್ಲಿ ಒಂದು 8 ರಿಂದ 10 ಗೆದಿಬಹುದನ್ನ ಆಸೆಬಾಣಿ ಇಟ್ಕೊಂಡಿದ್ದೀವಿ ನಾವೇನು ಲಿಕ್ಕರ್ ಕೊಡಲ್ಲ ದುಡ್ಡು ಕೊಡಲ್ಲ ಮ್ಯಾನಿಫೆಸ್ಟ್ ಇಲ್ಲ ನಮ್ಮದು ಸಂವಿಧಾನವೇ ಮ್ಯಾನಿಫೆಸ್ಟು ಎಲ್ಲದೂ ಆಮೇಲೆ ಇದು ಈಗ ಇವಾಗ ಆಪ್ರೇಷನ್ ವಿಚಾರ ಹೇಳಕ್ಕೆ ಬಿ ಎಸ್ ಪಿಯಿಂದ ಹೆಚ್ಚು ಕಡಿಮೆ ಗೆದ್ದವರು ಗಟ್ಟಿ ಉಳ್ಕೊಂತಾರಂತ ಹಂಗೂ ಕೆಲವರು ಹೋಗಂತವ್ರು ಏನು ಮಾಡೋಕ್ಕಾಗಲ್ಲ ಬಟ್ ಈಗೇನಕ್ಕೂ ಚೆನ್ನಾಗಿದೆ ಈಗಾಗಲೇ ಒಂದು 500-600 ನಮ್ಮ ಪಂಚಾಯತಿ ಮೆಂಬರ್ ಗೆದ್ದಿದ್ದಾರೆ 30-37 ಕಡೆ ನಮ್ಮದು ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಈ ರಾಜ್ಯವಲ್ಲ ಒಂದು 15-16 ಕೌನ್ಸ್ಲರ್ಸ್ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಟರ್ಮ್ ಕ್ಲೋಸ್ ಆಗಿದೆ ಈ ಅಸೆಂಬ್ಲಿಯಲ್ಲಿ ಅನ್ಕೋ ಬಹುಜನ ಸಮಾಜ ಪಾರ್ಟಿ ಬಿಟ್ಟು ಮುಸ್ಲಿಯಾರು ಸರ್ಕಾರ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ